ನ್ಯುಮೋನಿಯಾ ಅಂದ್ರೆ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಅಂತ ಸಿನಾನಿಮಸ್ಲಿ ಅನ್ಕೊಳ್ತೇವೆ. ಇನ್ಫೆಕ್ಷನ್ ಅಂದ್ರೆ ಜಂತುವಿಂದ ಬರೋದು. ನೀವು ಹೇಳಿದಾಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಪೋಲನ್ಸ್ ಆದಾಗ ಪೊಲ್ಯೂಷನ್ ಇಂದ ಆಗೋದು ಅಥವಾ ಬೇರೆ ಯಾವ್ದಾದ್ರು ಅಲರ್ಜಿನ್ಸ್ ಇಂದ ಆಗೋದಕ್ಕೆ ನಾವು ಅಲರ್ಜಿಕ್ ನ್ಯುಮೋನೈಟಿಸ್ ಅಂತೀವಿ. ಆದ್ರೆ ಆ ಅಲರ್ಜಿಕ್ ನ್ಯುಮೋನೈಟಿಸ್ ಗೆ ಆಂಟಿಬಯೋಟಿಕ್ ಆಂಟಿವೈರಲ್ ಬೇಕಾಗೋದಿಲ್ಲ. ಈ ನ್ಯುಮೋನಿಯಾ ಅಂದ್ರೆ ಸಿನಾನಿಮಸ್ಲಿ ಜಂತು. ನೀವು ಹೇಳಿದಾಗೆ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ ಯಾವ್ದ್ರಿಂದ ಅದು ನ್ಯುಮೋನಿಯಾ ಆಗ್ಬೋದು. ಸಾಮಾನ್ಯವಾಗಿ ನ್ಯುಮೋನಿಯಾ ಅಂದ್ರೆ ನಾವು ಲಂಗ್ಸ್ ನ ಒಳಭಾಗ ಅಂದ್ರೆ ಆಲ್ವಿಯೋಲೈ ಅಂದ್ರೆ ನಾವು ಸಣ್ಣ ಸಣ್ಣ ಗಾಳಿ ಚೀಲ ಅಂತೀವಿ. ಸಣ್ಣ ಗಾಳಿ ಚೀಲದಲ್ಲಿ ಇನ್ಫೆಕ್ಷನ್ ಆದಾಗ ನಾವು ನ್ಯುಮೋನಿಯಾ ಅನ್ನೋದು. ಸೊ ನ್ಯುಮೋನಿಯಾ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ ಯಾವ್ದ್ರಿಂದ ಬೇಕಾದ್ರೂ ಆಗ್ಬೋದು. ನೀವ್ ಹೇಳಿದಾಗೆ ಮಕ್ಕಳಲ್ಲಿ ಇಮ್ಯುನಿಟಿ ಹೆಚ್ಚಿರುತ್ತೆ, ಅದರಿಂದ ಅದಲ್ಲೇ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಬೇರೆ ಮಕ್ಕಳ ಜೊತೆ ಸೇರ್ತಾರೆ, ಒಬ್ಬರಿಗೆ ನೆಗಡಿ ಕೆಮ್ಮು ಜ್ವರ ಬಂದ್ರೆ ಬಹಳ ಬೇಗ ಹರಡುತ್ತೆ. ನ್ಯುಮೋನಿಯಾನಲ್ಲಿ ನಮಗೆ ಮೊದಲನೇ ಸಿಂಪ್ಟಮ್ ಶುರು ಆಗೋದಕ್ ಮುಂಚೆನೆ ನಾವು ಬೇಕಾದ ಜನಕ್ಕೆ ಹರಡ್ಬಿಟ್ಟಿರ್ತೀವಿ. ಆದ್ರಿಂದ ಮಕ್ಕಳಿಗೆ ಬೇಗ ಬರುತ್ತೆ. ನ್ಯುಮೋನಿಯಾ ಬಂದಾಗ ಶರೀರ ಅದನ್ನ ನಿಯಂತ್ರಿಸೋದಕ್ಕೆ ತುಂಬಾ ಜಾಸ್ತಿ ಕೆಮಿಕಲ್ಸ್ ತಯಾರಿಸುತ್ತೆ, ಇನ್ಫ್ಲಮೇಷನ್ ಅಂತೀವಿ, ಸೈಟೋಕೈನ್ಸ್ ಅಂತೀವಿ. ಮಕ್ಕಳಿಗೆ ಹೆಚ್ಚು ಇಮ್ಯುನಿಟಿ ಇರೋದ್ರಿಂದ ಹೆಚ್ಚು ಸೈಟೋಕೈನ್ಸ್ ತಯಾರಿಸುತ್ತೆ. ಆ ಇನ್ಫ್ಲಮೇಷನ್ ಇಂದ ಗಾಳಿಯ ಕೊಳವೆಗಳು ಆಲ್ವೆಲ್ಲ ಎಲ್ಲ ಊದ್ಕೊಂಡ್ಬಿಡು. ಅದ್ ಊದ್ಕೊಂಡಾಗ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ, ಎದೆ ನೋವು ಎಲ್ಲ ಸಾಲಾಗಿ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ನ್ಯುಮೋನಿಯಾ ಅದಾಗದೆ ಸೆಲ್ಫ್ ಲಿಮಿಟಿಂಗ್ ಅದಾಗದೆ ಸಿಂಪಲ್ ಆಗಿ 2-3 ಡೇಸ್ ನಲ್ಲಿ ಹೊರಟೋಗುತ್ತೆ. ಎಸ್ಪೆಷಲಿ ವೈರಲ್ ನ್ಯುಮೋನಿಯಾಸ್, ನಾವು ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಅಂದಿವಿ. ಈಗ ಚೈನಾದಲ್ಲಿ ಕಂಡು ಬಂದಿರೋ ಯಾವ ವೈರಸ್ ಹೊಸದು ಕಂಡು ಬಂದಿಲ್ಲ. ಎಲ್ಲ ಅವ್ರು ಕೊಟ್ಟಿರೋ WHO ಇನ್ಫಾರ್ಮೇಶನ್ ಪ್ರಕಾರ ರೆಸ್ಪಿರೇಟರಿ ಸಿನ್ಸೈಷಿಯಲ್ ವೈರಸ್, ಆಡಿನೋ ವೈರಸ್, ಇನ್ಫ್ಲೂಯೆನ್ಸಾ, ಪ್ಯಾರಾ ಇನ್ಫ್ಲೂಯೆನ್ಸಾ, ಇವೆಲ್ಲ ಫ್ಲೂ ಅಂದ್ರೆ ಇನ್ಫ್ಲೂಯೆನ್ಸಾ, ಇವೆಲ್ಲ ಮುಂಚೆ ಇರೋ ವೈರಸ್, ಯಾವ್ದು ಹೊಸದಾಗಿ ಬಂದಿಲ್ಲ. ಚೈನಾದಲ್ಲಿ 2-3 ತಿಂಗಳಿಂದ ಈ COVID-19 ರೆಸ್ಟ್ರಿಕ್ಷನ್ ತೆಗೆದ್ಬಿಟ್ಟಿದ್ದಾರೆ. ಸೊ ದೇರ್ ಈಸ್ ಸಡನ್ ಸಿವಿಯರ್ ಓವರ್ ಕ್ರೌಡಿಂಗ್. ಅದರಿಂದ ಮುಂಚೆ ಇರೋ ಇನ್ಫೆಕ್ಷನ್ ಬಹಳ ವೇಗವಾಗಿ ಹರಡ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಈ ವೈರಲ್ ನ್ಯುಮೋನಿಯಾಸ್ ಕಂಡು ಬಂದಿರೋದು 2-3 ದಿನದಲ್ಲಿ, ಏನು ಮಾತ್ರೆ ತಗೊಳ್ದೇನೆ ಸರಿ ಹೋಗುದು. ಆದ್ರೆ ಕೆಲವುದಲ್ಲಿ ಇಮ್ಯುನಿಟಿ ಕಮ್ಮಿ ಇರುವ ಮಕ್ಕಳಲ್ಲಿ, ಫಾರ್ ಎಕ್ಸಾಂಪಲ್ ಆಸ್ತಮಾ ಇರೋರಿಗೆ, COPD ಇರೋರಿಗೆ, ಸಿಸ್ಟಿಕ್ ಫೈಬ್ರೋಸಿಸ್ ಇರೋರಿಗೆ, ಶಕ್ತಿ ಕಮ್ಮಿ ಇರುವಂತ ಮಕ್ಕಳೇ ಇರ್ಬೋದು, ದೊಡ್ಡ ಅಂತದಲ್ಲಿ ನ್ಯುಮೋನಿಯಾ ಸಿವಿಯರ್ ಆಗ್ತದೆ. ಸೊ ಡಯಾಬಿಟಿಸ್ ಇರೋರಿಗೆ, ಸೊ ನ್ಯುಮೋನಿಯಾ ಸಿವಿಯರ್ ಆದಾಗ ಉಸಿರಾಟದ ತೊಂದರೆ ಹೆಚ್ಚಾಗೋದು, ಮನೆಯಲ್ಲಿ ನಾವು ಯಾರನ್ನಾರು ನೋಡಿದಾಗ ನಮ್ಗೆ ಗೊತ್ತಿರೋರ್ಗು ತುಂಬಾ ಜ್ವರ, ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಆಕ್ಸಿಜನ್ ಕಮ್ಮಿ ಆಗೋದು, ಊಟ ತಿಂಡಿ ಆದ್ರೆ ತಲೆ ತಿರುಗೋದು ಎದ್ ನಿಂತಾಗ, BP ಕಮ್ಮಿ ಆಗೋದು, ಪಲ್ಸ್ ರೇಟ್ ತುಂಬಾ ಜಾಸ್ತಿ ಆಗೋದು, ನಮ್ಮ ಮನೇಲಿ ಪಲ್ಸ್ ಆಕ್ಸಿಮೀಟರ್ ಹಾಕಿದಾಗ ತುಂಬಾ ಜಾಸ್ತಿ ಪಲ್ಸ್ ಅಥವಾ ಆಕ್ಸಿಜನ್ 90ಕ್ಕಿಂತ ಕಮ್ಮಿ ತೋರಿಸೋದು, ಇದೆಲ್ಲ ಸಿವಿಯರಿಟಿ ಆಫ್ ನ್ಯುಮೋನಿಯಾ ಮೇಲೆ. ಇದೆಲ್ಲ ಇದ್ರೆ ಅವರು ಫಿಸಿಷಿಯನ್ ಹತ್ರ ಕೂಡ ಹೋಗ್ಬೇಕು, ಅಡ್ಮಿಟ್ ಕೂಡ ಆಗ್ಬೇಕಂತ ಪರಿಸ್ಥಿತಿ ಬಂದಿದೆ ಅಂತ ನಾವು ತಿಳ್ಕೋಬೇಕು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.